ರಶ್ಮಿಕಾ ವಂದನಾ ಅವರು ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡುತ್ತಾ ತಮ್ಮ ಜರ್ನಿ ಬಗ್ಗೆ ವಿವರಿಸಿದರು ಮಾಡೆಲ್ ಆಗಿ ಬಣ್ಣದ ಬದುಕು ಆರಂಭಿಸಿದೆ ಪೇಪರ್ನಲ್ಲಿ ಫೋಟೋ ಬಂತು ಎಂಬಿತ್ಯಾದಿ ವಿಚಾರಗಳನ್ನು ಅವರು ಹೇಳಿಕೊಂಡಿದ್ರು ಆ ಬಳಿಕ ಮೊದಲ ಸಿನಿಮಾ ಆಫರ್ ಬಂತು ಎನ್ನುವಾಗ ಅವರು ನಿರ್ಮಾಣ ಸಂಸ್ಥೆಯ ಹೆಸರನ್ನು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಬದಲಿಗೆ ಕೈಗಳಿಂದ ಕೋಟ್ ರೀತಿಯಲ್ಲಿ ಸನ್ನೆ ಮಾಡಿ ತೋರಿಸಿದರು ರಶ್ಮಿಕಾ ಬಗ್ಗೆ ಈಗ ಅಪಸ್ವರ ಕೇಳಿ ಬಂದಿದೆ ರಶ್ಮಿಕಾ ಅವರ ಅಟಿಟ್ಯೂಡ್ ಅನೇಕರಿಗೆ ಇಷ್ಟ ಆಗಿಲ್ಲ ಹೀಗಾಗಿ ಅವರನ್ನ ಕನ್ನಡ ಚಿತ್ರರಂಗದಿಂದ ಹೊರಗಿಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ ಈ ಮಧ್ಯೆ ತೆಲುಗು ಮಾಧ್ಯಮಗಳಲ್ಲಿ ರಶ್ಮಿಕಾ ಬಗ್ಗೆ ಕೆಲ ಸುದ್ದಿ ಪ್ರಕಟವಾಗಿದೆ ರಶ್ಮಿಕಾ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡೋಕೆ ಕನ್ನಡ ಚಿತ್ರರಂಗ ಮುಂದಾಗಿದೆ ಅಂತ ಬಾಲಿವುಡ್ ಹಂಗಾಮ ಟ್ವೀಟ್ ಒಂದನ್ನ ಉಲ್ಲೇಖಿಸಿ ವರದಿ ಮಾಡಿದೆ ಇದು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ರಶ್ಮಿಕಾ ಮಂದಣ್ಣ ಸದ್ಯದ ಮಟ್ಟಿಗಂತೂ ಕನ್ನಡಕ್ಕೆ ಬರೋದು ಅನುಮಾನವೇ 2021 ರಲ್ಲಿ ತೆರೆಗೆ ಬಂದ ಪೊಗರು ಚಿತ್ರವೇ ಕೊನೆ ಅದಾದ ಬಳಿಕ ಅವರ ಯಾವ ಕನ್ನಡ ಚಿತ್ರಗಳು ತೆರೆಗೆ ಬಂದಿಲ್ಲ ಅವರು ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ ಈ ಕಾರಣಕ್ಕೆ ಅವರು ಬಾಲಿವುಡ್ ನತ್ತ ಮುಖ ಮಾಡಿದ್ದಾರೆ ಪುಷ್ಪಾಟು ವಾರಿಸು ಸೇರಿ ಹಲವು ಸಿನಿಮಾಗಳು ಸದ್ಯಕ್ಕಷ್ಟೇ ಅವರ ಕೈಯಲ್ಲಿದೆ ರಶ್ಮಿಕಾ ಮಂದಣ್ಣ ತಾವು ನ್ಯಾಷನಲ್ ಕ್ರಶ್ ಅಂತ ಹೇಳಿಕೊಂಡಿದ್ರು ಅವರಿಗೆ ಎಲ್ಲೇ ಹೋದರೂ ಕೂಡ ಅಭಿಮಾನಿ ಬಳಗ ತುಂಬಾ ದೊಡ್ಡದಾಗಿತ್ತು ಆದರೆ ಸಂದರ್ಶನ ಒಂದರಲ್ಲಿ ಅವರು ಸೋ ಕಾಲ್ಡ್ ಎನ್ನುವಂತಹ ಕೈ ಸನ್ನೆ ಮಾತು ಯಾರಿಗೂ ಕೂಡ ಇಷ್ಟವಾಗಿಲ್ಲ ಬಹುಶಃ ಅವರು ರಕ್ಷಿತ್ ಶೆಟ್ಟಿ ಅಥವಾ ಪರಮವಹ ಸ್ಟುಡಿಯೋಸ್ ಅಂತ ಹೆಸರನ್ನ ಹೇಳಬಹುದಿತ್ತು ಆದರೆ ಈ ಹೇಳಲಿಲ್ಲ ಅನ್ನುವಂತಹ ಕಾರಣಕ್ಕೆ ರಶ್ಮಿಕಾ ಅವರ ಈ ಕೈ ಸನ್ನೆ ಈಗ ಎಲ್ಲೆಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ರಶ್ಮಿಕಾ ಅವರನ್ನ ಹೇಟ್ ಮಾಡೋದಕ್ಕೆ ಕೂಡ ಶುರು ಮಾಡಿದೆ ಯಹಾನ್ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆಪ್ ನೌ